ಏನ ಮುಂದಿನ ಸುದ್ದಿ ಹತ್ತ ಗಮನವನ್ನು ಹಾರಿಸೋಣ ಇವತ್ತು ಬೆಂಗಳೂರಿನ ಟೌನ್ ಹಾಲ್ ಬಳಿ ಹೈ ಡ್ರಾಮಾವೇ ನಡೆದೋಯ್ತು ಹೌದು ವೀಕ್ಷಕರೇ ಸಿದ್ದು ನಿಜ ಕನಸುಗಳು ಅನ್ನೋ ಪುಸ್ತಕವನ್ನ ಬಿಜೆಪಿ ಬಿಡುಗಡೆ ಮಾಡೋಕ್ಕೆ ತುಂಬಾನೇ ಹೋರಾಟವನ್ನ ನಡೆಸ್ತು ಆದರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಕೋರ್ಟ್ ಸ್ಟೇ ಆರ್ಡರ್ ಅನ್ನ ತಂದ್ರು ಯಾವುದೇ ಕಾರಣಕ್ಕೂ ಈ ಪುಸ್ತಕವನ್ನ ಬಿಡುಗಡೆ ಮಾಡಬಾರದು ಅಂತ ಸಿಟಿ ಸಿವಿಲ್ ಕೋರ್ಟ್ ಕೂಡ ಆದೇಶವನ್ನ ನೀಡಿತು ನಗರದ ಅರವತ್ತನೇ ಸಿ ಸಿ ಎಚ್ ನ್ಯಾಯಾಲಯ ಪುಸ್ತಕದ ಬಿಡುಗಡೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿ ಆದೇಶ ಹೊರಡಿಸ್ತು ಪ್ರತಿವಾದಿಗಳಾಗಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಮತ್ತಿತರರು ಅವರಿಗೆ ನೋಟಿಸ್ ಅನ್ನ ಕೂಡ ನ್ಯಾಯಾಲಯ ಜಾರಿಗೊಳಿಸಿತು ಕೆಪಿಸಿಸಿ ಕಾನೂನು ವಿಭಾಗದ ಅಧ್ಯಕ್ಷರಾದ ಎಸ್ ಪೊನ್ನಣ್ಣ ಅರ್ಜಿದಾರರ ಪರ ವಾದ ಮಂಡಿಸಿದ್ರು ಇದಕ್ಕೂ ಮುನ್ನ ಮಾತನಾಡಿದಂತ ಸಿದ್ದರಾಮಯ್ಯ ಚುನಾವಣೆ ಹತ್ತಿರ ಇರುವಾಗ ಬಿ ಜೆ ಪಿಯವರು ಅವರು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ ಒಟ್ನಲ್ಲಿ ನಾನು ತೇಜವಧೆ ಮಾಡಬೇಕು ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಹೀಗಾಗಿ ನಾನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಹಿಂದೂ ನಾನು ಹಿಂದುತ್ವದ ವಿರೋಧಿ ಅಲ್ಲ ಆದರೆ ನಾನು ಸರ್ವಧರ್ಮವನ್ನು ಕೂಡ ಸಮನ್ವಯವಾಗಿ ನೋಡ್ತೀನಿ ಆದರೆ ಹಿಂದುತ್ವ ಅಂತಲೇ ವಾದವನ್ನು ಮಾಡುವಂಥ ಬಿ ಜೆ ಪಿಗರಿಗೆ ನನ್ನ ತೇಜವಾದ ಮಾಡೋದನ್ನು ಬಿಟ್ಟು ಬೇರೆ ಕೆಲಸ ಇಲ್ಲ ಈ ಪುಸ್ತಕದ ಬಗ್ಗೆ ನಾನು ಮಾನನಷ್ಟ ಮೊಕದ್ದಮನ ಹೂಡೋ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತೀನಿ ಅಂದರೆ ಸಿದ್ದರಾಮಯ್ಯ ಅವರು ಟಿಪ್ಪು ಪರ ಸಿದ್ದರಾಮಯ್ಯ ಅವರು ಹಿಂದುಗಳ ವಿರೋಧಿ ಅನ್ನೋ ರೀತಿಯಲ್ಲಿ ಈ ಪುಸ್ತಕವನ್ನು ಸಿದ್ಧಪಡಿಸಿದ್ರು ಸಿದ್ದು ನಿಜ ಕನಸುಗಳು ಇದ್ರ ಬಗ್ಗೆ ಸಾಕಷ್ಟು ಹೈ ಡ್ರಾಮಾ ನಡೀತು ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಮಾತಿನ ಚಟಾಪಟಿ ನಡೀತು ಈ ಸಂದರ್ಭದಲ್ಲಿ ಒಂದಷ್ಟು ಜನರನ್ನು ಪೊಲೀಸರು ವಶಕ್ಕೆ ಕೂಡ ಪಡೆದರು ಆದರೆ ಈ ಪುಸ್ತಕ ಬಿಡುಗಡೆ ವಿಚಾರದಲ್ಲಿ ಪಿಗೆ ಇದು ಹಿನ್ನಡೆ ನ್ಯಾಯಾಲಯ ಕೊಟ್ಟಿರುವ ಆದೇಶ ಅಂತ ಹೇಳ್ಬೋದು ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಈಗ ಬಿಜೆಪಿ ವಿರುದ್ಧ ಕೇಸ್ ಹಾಕ್ತಾರಾ ಅಥವಾ ಪುಸ್ತಕದ ವಿರುದ್ಧ ಕೇಸ್ ಹಾಕ್ತಾರಾ ಖಂಡಿತ ನೋಡಬೇಕು ಈಗ ತಾನೇ ಅವರು ಫ್ರೆಶ್ಶಾಗಿ ಕೋಲಾರದಿಂದ ನಾನು ಸ್ಪರ್ಧಿಸ್ತೀನಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದ ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಇಂತಹ ಹೋರಾಟಗಳಿಗೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಥವಾ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕೋಕೆ ಬಿಜೆಪಿ ಮತ್ತೆ ಯಾವೆಲ್ಲ ರಣತಂತ್ರವನ್ನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ